ಸುಮಾರು ನಾವು ಸ್ವಾಮೀಜಿಗಳಾಗಿ 35 ವರ್ಷಗಳಾಗಿದೆ. ಈ ಮಠವು ಸುಮಾರು 450 ವರ್ಷಗಳ ಹಿಂದೆ ಬೂದಿ ಬಸಪ್ಪನ ನಾಯಕರ ಕಾಲದಲ್ಲಿ ಬಾಳೆಹಳ್ಳಿಯಿಂದ ಈ ಮಠ ಅಲ್ಲಿಂದ ಸ್ವಾಮೀಜಿಗಳು ಬಂದು ಇಲ್ಲಿ ಮಠ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಹಿಂದೆ ಸಿದ್ಧಲಿಂಗ ಸ್ವಾಮೀಜಿಗಳು ಅಂತೇಳಿ ಸುಮಾರು 1919 ಇಸವಿಯಿಂದ ಹಿಂದೆ ಇದ್ದಂಥವರು. ಆಮೇಲೆ ಬಸವಲಿಂಗ ಪ್ರಭು ಸ್ವಾಮೀಜಿಗಳು ಅಂತೇಳಿ ಈಗ ನಾವು ಶ್ರೀ ಶ್ರೀ ಮೃತ್ಯುಂಜಯ ದೇಶಿಕೇಂದ್ರ ಸ್ವಾಮಿ ಅಂತೇಳಿ 3 ಜನ ಸ್ವಾಮೀಜಿಗಳವರು ಇಲ್ಲಿ ಆಗಿ ಹೋಗಿರ್ತಕ್ಕಂಥದ್ದು. ಹಿಂದಿನ ಸ್ವಾಮೀಜಿಗಳವರ ಹೆಸರು ಇನ್ನಿಬ್ಬರ ಹೆಸರು ಗೊತ್ತಿಲ್ಲ. ಇಲ್ಲಿ ಗದ್ಯಗಳಿದೆ, 5 ಜನ ಸ್ವಾಮೀಜಿಗಳವರ ಗದ್ಯ ಇದೆ. ಹೀಗೆ ಈ ಪರಂಪರೆ ಬಂದಿರತಕ್ಕಂಥದ್ದು. ಸಿದ್ಧಲಿಂಗ ಸ್ವಾಮೀಜಿಗಳವರು ಧಾರ್ಮಿಕ ವಿಧಿವಿಧಾನಗಳನ್ನೆಲ್ಲ ಭಕ್ತಾದಿಗಳಿಗೆ ತಿಳಿಸುತ್ತಾ ಊರೊಳಗಡೆ ಗಂಗಮ್ಮ ದೇವಸ್ಥಾನದಲ್ಲಿ ಅವರು ರಾಜಗೋಪುರವನ್ನು ಕಟ್ಟಿಸಿ ಚಿನ್ನದ ಕಳಶಗಳನ್ನು ಹಾಕಿಸಿದ್ದಾರೆ. ತದನಂತರ ಬಸವಲಿಂಗ ಪ್ರಭು ಸ್ವಾಮೀಜಿಗಳವರು ಅವರ ಉತ್ತರಾಧಿಕಾರಿಗಳಾಗಿ ಅವರು ಗ್ರಾಮಕ್ಕೆ ಪ್ರೌಢಶಾಲೆ ಮಾಧ್ಯಮಿಕ ಶಾಲೆಗಳನ್ನು ಪ್ರಾರಂಭ ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಹಳ್ಳಿಯ ಮಕ್ಕಳಿಗೆ ಅನುಕೂಲ ಆಗುವಕ್ಕೋಸ್ಕರವಾಗಿ ಇಲ್ಲಿ ಶಾಲೆಗಳನ್ನು ಪ್ರಾರಂಭ ಮಾಡಿಕೊಂಡು ಬಂದಿರ್ತಾರೆ. ತದನಂತರ 25 ವರ್ಷಗಳ ಕಾಲ ಮಠ ಖಾಲಿ ಇತ್ತು. ಕೋರ್ಟಿನಲ್ಲಿ ಸುಮಾರು 25 ವರ್ಷ ವ್ಯಾಜ್ಯ ಆಡಿ ತದನಂತರ ನಾವು 1983 ನಾವು ಪಟ್ಟಾಧಿಕಾರಿಗಳಾಗಿ ಈ ಒಂದು ಕ್ಷೇತ್ರದ ಜವಾಬ್ದಾರಿಯನ್ನು ವಹಿಸಿಕೊಂಡು ಸುಮಾರು 19 ವರ್ಷಗಳಿಂದ ಈ ಒಂದು ಸಿದ್ಧರಾಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ಅನ್ನದಾಸೋಹದ ನಿತ್ಯ ದಾಸೋಹದ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿರುತ್ತೇವೆ. ಮತ್ತು ಪ್ರತಿ ವರ್ಷ ಕಾರ್ತಿಕದಲ್ಲಿ ಲಕ್ಷದೀಪೋತ್ಸವ ಅಂತ ನಡೆಯುತ್ತೆ. ಅವಾಗ ಬಂದಂತಹ ಸುಮಾರು ಸಾವಿರಾರು ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗ್ತಾ ಇರ್ತೀವಿ. ಮತ್ತು ದಸರಾದಲ್ಲಿ ರಥೋತ್ಸವ ನಡೆಯುತ್ತೆ. ಅವಾಗ ರಥೋತ್ಸವ ಫಲಹಾರದ ಸೇವೆ ಎಲ್ಲ ಕೈಂಕರ್ಯಗಳನ್ನು ಸಹ ಮಠದ ವತಿಯಿಂದ ಮಾಡಿಕೊಂಡು ಬರ್ತಾ ಇದ್ದೀವಿ. ಮತ್ತು ಪ್ರತಿ ತಿಂಗಳು ಧಾರ್ಮಿಕ ಸಮಾರಂಭವನ್ನು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸಿದ್ಧರಾಮೇಶ್ವರ ಪ್ರಸಾದ ಕೇಂದ್ರ ಅಂತ ಮಾಡಿಕೊಂಡು ಪ್ರತಿ ತಿಂಗಳು ಒಬ್ಬೊಬ್ಬರು ಸ್ವಾಮೀಜಿಗಳನ್ನು ಕರೆಸಿ ಇಬ್ಬರು ಪ್ರವಚನಕಾರರನ್ನು ಕರೆಸಿ ಈ ಒಂದು ಲಿಂಗವಂತ ಧರ್ಮದ ಬಗ್ಗೆ ಅಲ್ಲಿ ಪ್ರವಚನ